ಎಲ್ಲರಿಗೂ ನಮಸ್ಕಾರಗಳು ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದಲ್ಲಿ ಬರುವ ವ್ಯಂಜನ ಸಂಧಿಗಳು ವ್ಯಂಜನ ಸಂಧಿಗಳು ಎಂದರೇನು ವ್ಯಂಜನ ಸಂಧಿಗಳಲ್ಲಿನ ಪ್ರಕಾರಗಳ ಬಗ್ಗೆ ತಿಳಿತಾ ಹೋದ್ರಿ ಆ ಪ್ರಕಾರಗಳಲ್ಲಿ ಈಗಾಗಲೇ ಸಂಧಿ ಎಂದರೇನು ಅದರ ಬಗ್ಗೆ ಸಾಕಷ್ಟು ಉದಾಹರಣೆಗಳನ್ನು ಕೂಡ ನಾ ಕೊಟ್ಟಿದ್ದೆ ಹಾ ಅದು ಕೂಡ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಹಾಗಾದರೆ ಇಂದಿನ ಒಂದು ವ್ಯಾಕರಣಾಂಶದಲ್ಲಿ ನೆಕ್ಸ್ಟ್ ಇನ್ನು ವ್ಯಂಜನ ಸಂಧಿಗಳಲ್ಲಿ ಬರ್ತಕ್ಕಂತ ಒಂದು ಸಂಧಿಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ನೋಡ್ರಿ ಅದಕ್ಕೂ ಮುಂಚೆ ಸಾರ ಸಜ್ಜನರ ಸಂಗ ಲೇಸು ಕಂಡಯ್ಯ ದೂರ ದುರ್ಜನರ ಸಂಘವಧು ಭಂಗವಯ್ಯ ಸಂಘವೆರಡುಂಟು ಒಂದು ಹಿಡಿ ಒಂದು ಬಿಡು ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರ ಅಂತ ಹೇಳ್ತಾ ಇಂದಿನ ಒಂದು ವ್ಯಾಕರಣಾಂಶದಲ್ಲಿ ವ್ಯಂಜನ ಸಂಧಿಗಳಲ್ಲಿ ಬರ್ತಕ್ಕಂಥದ್ದು ಮೂರನೆಯ ಒಂದು ವ್ಯಂಜನ ಸಂಧಿ ಶೃತ್ವ ಸಂಧಿ ಹಾಗಾದ್ರೆ ಶೃತ್ವ ಸಂಧಿ ಅಂದ್ರೆ ಏನು ಅದರ ಬಗ್ಗೆ ನಾವು ತಿಳಿತಾ ಹೋಗೋಣ ಪೂರ್ವ ಪದಾಂತ್ಯದಲ್ಲಿ ಸಕಾರ ತ ವರ್ಗಗಳಿದ್ದು ಶಕಾರ ಟ ವರ್ಗಗಳು ಪರವಾದರೆ ಸಕಾರಕ್ಕೆ ಶಕಾರವು ತ ವರ್ಗಕ್ಕೆ ವರ್ಣಗಳು ಆದೇಶವಾಗುತ್ತವೆ ಹೌದಾ ಈಗ ನೋಡ್ರಿ ಕನ್ನಡ ಸಂಧಿಯನ್ನ ಈಸಿಯಾಗಿ ನಾವು ಕಂಡುಹಿಡಬಹುದು ಸಂಸ್ಕೃತ ಸಂಧಿಯನ್ನ ಈಸಿಯಾಗಿ ಕಂಡುಹಿಡಬಹುದು ವ್ಯಂಜನ ಸಂಧಿಗಳಲ್ಲಿ ಸ್ವಲ್ಪ ನಿಮಗೆ ಕಠಿಣ ಅನಿಸುತ್ತೆ ಜಸ್ತ್ವ ಶುತ್ವ ಅದ್ರ ಬಗ್ಗೆ ಸಾಕಷ್ಟು ಉದಾಹರಣೆಗಳನ್ನ ಎಲ್ಲ ತಿಳ್ಕೊಂಡಿದ್ದೀರಿ ಅವನ್ನ ಸ್ವಲ್ಪ ನೀವು ಇದೇನು ವ್ಯಾಖ್ಯಗಳು ಏನು ಬರ್ತಾವಲ್ಲ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು ಅದೇ ರೀತಿ ಇಲ್ಲಿ ಕೂಡ ಅಷ್ಟುತ್ವ ಸಂಧಿ ಅಂತಕ್ಕಂಥದ್ದಾಗಿರ್ಬೋದು ಛತ್ವ ಇವು ಜಾಸ್ತಿ ಪರೀಕ್ಷೆಗಳಲ್ಲಿ ಕೇಳೋದು ಅಪರೂಪ ಆದರೂ ಕೂಡ ನೀವು ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ನಾ ಇಲ್ಲಿ ಸಾಕಷ್ಟು ಒಂದು ಉದಾಹರಣೆಗಳನ್ನು ಇಲ್ಲಿ ತಿಳಿಸಿದ್ದೀನಿ ನೋಡ್ರಿ ಉದಾಹರಣೆ ತಪಸ್ ಅಧಿ ಷಡ್ ಭಾಗ ತಪಸ್ ಷಡ್ ಭಾಗ ಹೌದು ಪೂರ್ವ ಪದದಲ್ಲಿ ಸ ಕಾರ ಇಲ್ಲಿ ಬರೋದ್ರಿಂದ ಹಾಗೇನೆ ಉತ್ತರ ಪದದಲ್ಲಿ ಶನ್ ಇದೆ ಸಂಧಿ ಪದದಲ್ಲಿ ಕೂಡ ಕಾರ ಇಲ್ಲಿ ಆದೇಶವಾಗಿರೋದ್ರಿಂದಾಗಿ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಸಕಾರ ತ ವರ್ಗಗಳಿದ್ದು ಶಕಾರಕ್ಕೆ ಇಲ್ಲಿ ಟ ಕಾರ ಅಂತಕ್ಕಂಥ ವರ್ಗಗಳು ಪರವಾದರೆ ಇಲ್ಲಿ ಸಕಾರಕ್ಕೆ ಶಕಾರ ತ ವರ್ಗಕ್ಕೆ ಟ ವರ್ಣಗಳು ಆದೇಶ ಅಂತಕ್ಕಂಥದ್ದನ್ನು ಈಗಾಗಲೇ ಮೇಲೆ ತಿಳಿಸಿದ್ದೆ ಹೌದು ಸಕಾರಕ್ಕೆ ಇಲ್ಲಿ ಯಾವ ಕಾರಗಳ ಕಾರ ಆದೇಶ ಬಂದಿತ್ತು ಹೇಳ್ರಿ ಕಾರ ಅಂತಕ್ಕಂಥದ್ದು ಆದೇಶವಾಗಿ ಬಂದಿರೋದ್ರಿಂದ ಅಷ್ಟು ಉತ್ತಮ ಅಂತ ಹೇಳಿ ನಾವು ಗಮನಿಸ್ಬೇಕಾಗ್ತೈತಿ ನೆಕ್ಸ್ಟ್ ಉದಾಹರಣೆ ನೋಡ್ರಿ ಧನಸ್ಸು ಅದಿ ಠಂಕಾರ ಧನಷ್ಟಂಕಾರ ಧನಸ್ಸು ಅದಿ ಟಂಕಾರ ಧನುಷ್ಟಂಕಾರ ಹೌದು ಇಲ್ಲಿ ಟಕಾರಕ್ಕೆ ಏನು ಬಂತು ಸಕಾರಕ್ಕೆ ಟ ಕಾರ ಅಂತಕ್ಕಂಥದ್ದನ್ನು ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಅಲ್ಲಿ ನಾನು ಕೂಡ ಇಲ್ಲಿ ಬಿಡಿಸಿ ಬರ್ದಿ ಸ ಪ್ಲಸ್ ಟ ಇಸ್ ಈಕ್ವಲ್ ಟು ಏನಾಯ್ತು ಶ ಅಂತಕ್ಕಂಥದ್ದು ಇಲ್ಲಿ ಆದೇಶವಾಗಿ ಬಂದಿರೋದ್ರಿಂದಾಗಿ ಶೃತ್ವ ಅಂತೇಳಿ ನಾವು ಗಮನಿಸಬೇಕು ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡ್ರಿ ಉತ್ ಅಧಿಕ್ ಢಯನ ಉಡ್ಡಯನ ಹೌದು ಉತ್ ಅಧಿಕ್ ಢಯನ ಉಡ್ಡಯನ ಇಲ್ಲಿ ಕೂಡ ತ ಕಾರಕ್ಕೆ ಯಾವ ಕಾರ ಆದೇಶವಾಗಿ ಬಂತು ಅನ್ನತಕ್ಕಂಥದನ್ನ ಗಮನಿಸ್ರಿ ಡ ಕಾರ ಅಂತಕ್ಕಂಥದ್ದು ಇಲ್ಲಿ ಆದೇಶವಾಗಿ ಬಂತು ತ ಪ್ಲಸ್ ಡ ಇಸ್ ಈಕ್ವಲ್ ಟು ಡ ಅಂತಕ್ಕಂಥದ್ದನ್ನು ಗಮನಿಸ್ರಿ ನೆಕ್ಸ್ಟ್ ತತ್ ಅಧಿಕ ಟೀಕಾ ಟೀಕಾ ಹೌದು ತತ್ ಅಧಿಕ ಟೀಕಾ ತ ಟೀಕಾ ಇಲ್ಲಿ ಕೂಡ ತ ಕಾರಕ್ಕೆ ಟ ಕಾರ ಅಂತಕ್ಕಂಥದ್ದು ಆದೇಶವಾಗಿ ಬಂದಿರತಕ್ಕಂಥದ್ದನ್ನ ಗಮನಿಸ್ರಿ ಇಷ್ಟು ಈ ಸಂಧಿಗೆ ಉದಾಹರಣೆಗಳು ಅರ್ಥ ಆಯ್ತಾ ಸಕಾರ ತ ವರ್ಗಗಳಿದ್ದು ಶಕಾರಕ್ಕೆ ಟ ವರ್ಗ ಬರ್ಬೋದು ಅಥವಾ ಸಕಾರಕ್ಕೆ ಶಕಾರ ತ ವರ್ಗಕ್ಕೆ ಟ ವರ್ಣಗಳು ಆದೇಶವಾಗಿ ಬಂದ್ರೆ ಇದನ್ನ ನಾವು ಶ್ರುತ್ವ ಸಂಧಿ ಅಂತ ಹೇಳಿ ಗಮನಿಸ್ತೀವಿ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ ಒಂದ್ಸಲ ತಿಳ್ಕೊಳ್ರಿ ಆದ್ರೂ ಕೂಡ ಪರೀಕ್ಷೆ ಸಂದರ್ಭಗಳಲ್ಲಿ ಇವನ್ನ ಕೇಳೋದು ಅಪರೂಪ ಆದ್ರೂ ಸ್ವಲ್ಪ ತಿಳಿಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾ ಇಲ್ಲಿ ನಿಮ್ಗೆ ವ್ಯಂಜನ ಸಂಧಿಗಳನ್ನ ಹೇಳ್ತಾ ಇದ್ದೆ ಹಾಗಾಗಿ ಇವನು ಕೂಡ ಹೇಳದ್ರಾಯ್ತು ಅಂತ ನಾನು ಬರ್ದಿದ್ದೀನಿ ನೀವು ಕೂಡ ತಿಳ್ಕೊಳ್ರಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಛತ್ವ ಸಂಧಿ ಹಾಗಾದ್ರೆ ಛತ್ವ ಸಂಧಿ ಅಂದ್ರೆ ಏನು ಪೂರ್ವ ಪದಾಂತ್ಯದ ವರ್ಗೀಯ ವ್ಯಂಜನಗಳ ಮುಂದೆ ಶಕಾರ ಬಂದರೆ ಅದಕ್ಕೆ ವಿಕಲ್ಪವಾಗಿ ಚಕಾರ ಆದೇಶವಾಗುವುದನ್ನು ನಾವೇನಂತ ಕರಿತೀವಿ ಛತ್ವ ಸಂಧಿ ಅಂತೇಳಿ ನಾವು ಕರಿತೀವಿ ಹೌದಾ ಪೂರ್ವ ಪದಾಂತ್ಯದ ವರ್ಗೀಯ ವ್ಯಂಜನಗಳ ಮುಂದೆ ಶಕಾರ ಬಂದರೆ ಅದಕ್ಕೆ ವಿಕಲ್ಪವಾಗಿ ಛಕಾರ ಆದೇಶವಾಗುವುದನ್ನು ಛತ್ವ ಅಂತೇಳಿ ನಾವು ಕರಿತೀವಿ ನೋಡ್ರಿ ಉದಾಹರಣೆಗಳನ್ನು ಗಮನಿಸ್ತಾ ಹೋಗ್ರಿ ವಿದ್ಯುತ್ ಅಧಿಕ್ ಶಕ್ತಿ ವಿದ್ಯುತ್ ಶಕ್ತಿ ಹೌದು ಶಕಾರಕ್ಕೆ ಛಕಾರ ಬಂದಿದೆ ಹೌದಾ ನೆಕ್ಸ್ಟ್ ಬರ್ತಕ್ಕಂಥದ್ದು ಸತ್ ಅಧಿಕ್ ಶಾಸ್ತ್ರ ಸತ್ಛಾಸ್ತ್ರ ಹಾಗೆಯೇ ಬೃಹತ್ ಅಧೀಕ್ಷಿರ ಬೃಹಶ್ ಚಿರ ನೆಕ್ಸ್ಟ್ ಬರ್ತಕ್ಕಂಥದ್ದು ಉತ್ ಅಧಿಕ ಶೃಂಖಲ ಉತ್ ಶೃಂಖಲ ಹೌದು ಎಲ್ಲ ಉದಾಹರಣೆಗಳನ್ನ ಗಮನಿಸಿದಾಗ ಇಲ್ಲಿ ಶುಕಾರಕ್ಕೆ ಚಕಾರ ಆದೇಶವಾಗಿ ಬಂದಿರೋದ್ರಿಂದಾಗಿ ಇದನ್ನ ನಾವು ಯಾವ ಸಂಧಿ ಅಂತೇಳಿ ಗಮನಿಸ್ತೀವಿ ಸಂಧಿ ಈಸಿಯಾಗಿ ಗುರುತಿಸ್ಬೋದು ಶಿ ಛಕಾರ ಅಂತಕ್ಕಂಥದ್ದು ಇಲ್ಲಿ ಬಂದಿರೋದ್ರಿಂದ ಛತ್ವ ಸಂಧಿ ಅಂತೇಳಿ ನಾವು ಗಮನಿಸ್ಬೇಕಾಗ್ತೈತಿ ಹಾಗಾಗಿ ವ್ಯಂಜನ ಸಂಧಿಗಳಲ್ಲಿ ಈಗಾಗಲೇ ಜಸ್ತ್ವ ಶುತ್ವ ಆಯಿತು ಮೂರನೇದು ಸ್ಟುತ್ವ ಸಂಧಿ ಏನು ಉದಾಹರಣೆಗಳನ್ನು ತಿಳ್ಕೊಂಡ್ರಿ ನೆಕ್ಸ್ಟ್ ಚತ್ವ ಸಂಧಿ ಅಂದರೇನು ಅದರ ಬಗ್ಗೆ ಉದಾಹರಣೆಗಳನ್ನು ತಿಳ್ಕೊಂಡ್ರಿ ಹಾಗಾದರೆ ಇದು ನಿಮಗೆ ವ್ಯಾಕರಣಾಂಶ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಎಲ್ರಿಗೂ ಕೂಡ ಧನ್ಯವಾದಗಳು